ತಾವು ಮಾತನಾಡಬೇಕು. ಶುರು ಮಾಡಬೇಕು? ಹಾಂ, ಶುರು ಮಾಡಬೇಕು. ಓಕೆ, ಒಂದೂವರೆಗೆ ಊಟಕ್ಕೆ ಹೋಗ್ಬೇಕು. ಒಂದೂವರೆಗೆ ಸರ್ಕಾರದ ಉತ್ತರ ಮಾಡಿ ಊಟಕ್ಕೆ ಹೋಗೋಣ ಅಂತ ನಂದು. ಆಮೇಲೂ ಮಾತಾಡ್ಬೋದು, ಏನಿಲ್ಲ. ನೀವು ಮತ್ತೆ ಇರೋದಿಲ್ಲ ಅಂದ್ರಲ್ಲ, ಹಾಗಾಗಿ ನಾನು ಈಗ ಸರ್ಕಾರ ಮನೆ ಅಧ್ಯಕ್ಷರೇ ಏನಪ್ಪ ಇಲ್ಲ, ವಾರಕ್ಕೊಂದ್ಸರಿ ಆ ಥರ ಮಾಡಿಸ್ತೀನಿ. ಯಾಕಂತಂದರೆ ವಯಸ್ಸಾಗಿದೆಯಲ್ಲ, ಆ ವಯಸ್ಸು ಗೊತ್ತಾಗದೇ ಇರಲಿ ಅಂತ ಹಿಂಗೆ ಮಾಡೋದು. ಈಗ ನನಗೆ 75 ನಡೀತಾ ಇದೆಯಲ್ಲ, ಅದು ಗೊತ್ತಾಗಬಾರ್ದಲ್ಲ. 75 ಅಂದ್ಬಿಟ್ರೆ ನೀ ಏನು ಮಾಡ್ತೀಯಾ ಅಂತ ಅಲ್ಲಿ ಹೇಳಕ್ಕೆ ಶುರು ಮಾಡ್ಬಿಡ್ತೀಯ. ಅನೇಕರು ಹುಟ್ಟುಹಬ್ಬದ್ದು ಡೇಟ್ ಹಾಕೋದಿಲ್ಲ, ವಯಸ್ಸು ಹಾಕಲ್ಲ, ಇಂಥವ್ರು ಹುಟ್ಟುಹಬ್ಬಕ್ಕೆ ಶುಭಾಶಯ ಅಂತಾರೆ. ನಿಮ್ಗೆ 75 ಅಂತ ಯಾರು ಹೇಳ್ತಾರೆ? ಯಾರು ಹೇಳಲ್ಲ. ಏನಪ್ಪ ಹೇಳ್ತೀಯ ನೀವು? ಕೇಳಿ ಈಶ್ವರಪ್ಪ, ನೀವು ಆ ಕಡೆ ಕೇಳಿ ಕೇಳಿ ಕೇಳಿಲಿ ಈಶ್ವರಪ್ಪ. ನನಗೂ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ. ನಾವು ಹುಟ್ಟಿದ ದಿನ ಮೇಷ್ಟ್ರು ಬರ್ಕೊಂಡಿರೋದು, ನಾನು 5ನೇ ತರಗತಿಗೆ ನೇರವಾಗಿ ಅಡ್ಮಿಟ್ ಮಾಡ್ಕೊಂಡ್ರು 5ನೇ ತರಗತಿಗೆ. ಆಗ ರಾಜಪ್ಪ ಅಂತ ಒಬ್ರು ಹೆಡ್ ಮಾಸ್ಟರ್ ಇದ್ರು ನಮ್ಮ ಸ್ಕೂಲ್ನಲ್ಲಿ, ಅವರು ಒಂದು ವಯಸ್ಸು ಬರ್ಕೊಂಡ್ರು, ಡೇಟ್ ಆಫ್ ಬರ್ತ್ ಬರ್ಕೊಂಡಿದ್ದಾರೆ, 3/8/1977 ಅಂತ ಬರ್ಕೊಂಡಿದ್ದಾರೆ. ಅದನ್ನೇ ಡೇಟ್ ಆಫ್ ಬರ್ತ್ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ ಈಗ ನಾವು. ಅದಕ್ಕೆ ನಾನು ಯಾವತ್ತೂ ಕೂಡ ಹುಟ್ಟಿದಬ್ಬ ಆಚರಣೆ ಮಾಡ್ಕೊಳ್ಳಲ್ಲ, ಯಾಕಂದರೆ ನನಗೆ ಗೊತ್ತಿಲ್ಲ ಯಾವತ್ತು ಹುಟ್ಟಿದ್ದೀನಿ ಅಂತ. ನಂಬರ್ 1, ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮ ಹೆಬ್ಬೆಟ್ಟು ಹೋತವರು, ಸೊ ಹಂಗಾಗಿ ಬರ್ಕೊಂಡಿಲ್ಲ. ಹಂಗಾಗಿ ನನಗೆ ನಾನು ಆ ಡೇಟ್ ಪ್ರಕಾರ 75ನೇ ವರ್ಷ ನಡೀತಾ ಇದೆ, ಅದಕ್ಕೆ 75 ಅಂತ ಅಂದ್ಕೊಂಡಿದ್ದೀನಿ. ನೀನು 60 ಅಂತಂದರೆ ಪರವಾಗಿಲ್ಲ ನನಗೇನಂತ. ಈಗ ನಾನು ನಂದು ಈಗ ನಾನು ಇಲ್ಲಿ ಕುಳಿತು ಹೇಳಬಹುದಾದಂಥದ್ದು ಒಂದೇ, ಈ ರೀತಿ ಯಾರ್ಯಾರಿಗೆ ಅವ್ರವ್ರ ವಯಸ್ಸಿನ ಬಗ್ಗೆ ಅನುಮಾನ ಇದೆಯೋ ಅದಕ್ಕೆ ಯಾವ್ದಾದ್ರು ಒಂದು ಆಯೋಗ ಏನಾದ್ರು ರಚನೆ ಮಾಡಿ ಅವರಿಗೆ ನಮ್ಮ ಹುಟ್ಟಿದ ದಿನಾಂಕ ಮತ್ತು ವಯಸ್ಸನ್ನೆಲ್ಲ ತಿಳಿಸೋದಕ್ಕೆ ಹೇಳೋಣ. ಅಟ್ಟೆ ಇನ್ನೇನು ಅದಕ್ಕೂ ವಿರೋಧ ಮಾಡ್ತಾರೆ ಇವರು? ಏ ಇಲ್ಲ ಇಲ್ಲ, ಹಾಗಿದೆಲ್ಲ ಇಲ್ಲ, ನೀವು ಹೇಳಿದ್ರು ವಿರೋಧ ಮಾಡ್ತಾರೆ ಅಟ್ಟೆ. ಅವರು ಬಹಳ ಉದಾರವಾಗಿ, ನಾನು ಈಶ್ವರಪ್ಪನವರೇ ನನಗೆ ಸ್ಕೂಲ್ಗೆ ಸೇರಿಸ್ತೆ ಮೇಷ್ಟ್ರು, ನಮ್ಮ ಅಪ್ಪ ಜನಪದ ಕಲೆ ಕಲಿಯೋಕ್ಕೆ ಸೇರಿಸ್ಬಿಟ್ಟಿದ್ರು, ವೀರ ಮಕ್ಕಳು ಕುಣಿತ ಅದಕ್ಕೆ ಕಲಿಯಪ್ಪ ಅಂತ ಸೇರಿಸ್ಬಿಟ್ಟಿದ್ರು. ಆ ಸದ್ಯ ಲಕ್ಕಿಲಿ ನನಗೆ ವೀರ ಮಕ್ಕಳು ಕುಣಿತ ಕಲಿಸ್ತಾ ಇದ್ರಲ್ಲ ನಂಜೇಗೌಡ ಅಂತ ಒಬ್ರು ಇದ್ರು, ಅವರು ಅಕ್ಷರಭ್ಯಾಸ ಮಾಡಿಸಿದ್ರು, ಮರಳಿನ ಮೇಲೆ ಬರೆಸಿದ್ರು ಕಾಗುಣಿತ, ಕನ್ನಡ ಅಕ್ಷರಗಳು, ಮಗ್ಗಿ ಕುಡದು ಕಳಿಯೋದು ಬಾಕ್ಸೋದು ಇವೆಲ್ಲ ಕಲಿಸ್ಬಿಟ್ಟಿದ್ರು 2ನೇ ವರ್ಷದಲ್ಲಿ ಎಲ್ಲ ಕಲಿಸ್ಬಿಟ್ರು. ಲಕ್ಕಿಲಿ ಹಂಗದ್ದರಿಂದ ಕನ್ನಡ ಚೆನ್ನಾಗಿ ಓದೋದು ಬರೆಯೋದು ಬರ್ತಿತ್ತು. ಆಮೇಲೆ ಈ ಸಂಸ್ಕೃತ ಇದೆಯಲ್ಲ, ಅದು ಒಂದು ಯಶ್ಯ ಜ್ಞಾನ ದಯಾ ಸಿಂಧು ರಗಾದಶ್ಯ ನಾಗುಣ ಅಂತ ಅದನ್ನು ಬೇರೆ ಹೇಳ್ಕೊಡಕ್ಕೆ ಶುರು ಮಾಡ್ಬಿಟ್ಟಿದ್ರು ಮೇಷ್ಟ್ರು. ನೀವು ಅದನ್ನು ಕಲ್ತು ಬಿಟ್ಟಿದ್ರೆ ಅದು ನನಗೆ ಅರ್ಥ ಆಗದೇ ಹೋಯ್ತು, ಬಿಡ್ಬಿಡಿ ಅಂತ. ಸೊ ಅಲ್ಲೇನೋ ಕೃಷ್ಣ ಬೈರೇಗೌಡರು ಏನೋ ಹೇಳ್ತಿದ್ದಾರೆ. ಏನು ಕೃಷ್ಣ ಬೈರೇಗೌಡ ಹೇಳಪ್ಪ? ಅಲ್ಲ, ನೀವು ಅವಕಾಶ ಕೊಟ್ಟರೆ ಸಿದ್ದರಾಮಯ್ಯನವರು ಯಾವ ಕನ್ನಡ ಮೇಷ್ಟ್ರಿಗಿಂತ ಕನ್ನಡ ವ್ಯಾಕರಣದ ಬಗ್ಗೆ ಬಹಳ ಚೆನ್ನಾಗಿ ಅನುಭವ ಇದೆ, ಎಲ್ಲರಿಗಿಂತ ನಮಗೆ ಮನವರಿಕೆ ಮಾಡುವಷ್ಟು ಅರ್ಥ ಮಾಡಿಕೊಂಡು ತಿಳುವಳಿಕೆ ಹೇಳುವಷ್ಟು ಸಾಮರ್ಥ್ಯ. ಬರೀ ಫೈನಾನ್ಸು ರೈತರದು ಸಾಮಾಜಿಕ ನ್ಯಾಯ ಅಷ್ಟೇ ಅಲ್ಲ, ಕನ್ನಡ ವ್ಯಾಕರಣ, ಕನ್ನಡ ಶುದ್ಧ ಕನ್ನಡದ ಬಳಕೆ ಹೇಗಿರಬೇಕು ಅನ್ನೋದ್ರ ಬೇಕಾದರೂ ಒಂದು ತಾಸಲ್ಲ, ನೀವು ಎಷ್ಟು ಸಮಯ ಕೊಟ್ಟರು ಅಷ್ಟು ಅರ್ಥಪೂರ್ಣವಾಗಿ ಮಾತಾಡೋ ಅಷ್ಟು ಬಹುಶಃ ಯಾರಿಗೂ ಇಲ್ಲ ಸದನದಲ್ಲಿ ಕನ್ನಡ ಆ ಒಂದು ಪ್ರಬುದ್ಧತೆ ಕನ್ನಡದಲ್ಲಿ. ಆದರೆ ಆ ವಿಚಾರದಲ್ಲೂ ಸಹ ಅವ್ರಿಗೆ ಅಷ್ಟು ಪ್ರಬುದ್ಧತೆ ಇದೆ. ನೀವು ಇನ್ನೂ ಜಾಸ್ತಿ ಹೇಳಿದರೆ ಅವರು ಏನಾದ್ರು ಶಬ್ದ ಹೇಳಿದ್ದು ಯಾವ ಸಂಧಿ ಅಂತೆಲ್ಲ ಕೇಳಿ ನಮಗೆ ಕ್ಲಾಸ್ ಕೊಡ್ತಾರೆ. ಅಲ್ಲ, ಕೂತ್ಕೊಂಡ್ಬಿಡಿ ಈಗ ಸಾಕು. ನೀವೇನಾದ್ರು ನಿಮ್ಮ ಯಾವ್ದಾದ್ರು ಒಂದು ಶಾಲೆಗೆ ಅವ್ರನ್ನ ಕನ್ನಡ ಶಾಲೆಗೆ ಅವ್ರನ್ನ ಕರ್ಕೊಂಡು ಹೋಗಿ, ಅಲ್ಲಿ ಮಕ್ಕಳಿಗೆ ಇವ್ರು ಪ್ರಶ್ನೆ ಹಾಕಕ್ಕೆ ಶುರು ಮಾಡ್ತಾರೆ, ಒಂದು ಕನ್ನಡ ವ್ಯಾಕರಣ ಹೇಳು ಅಂತ ಹೇಳಿ. ಮಕ್ಕಳಿಗಷ್ಟೇ ಅಲ್ಲ, ಶಿಕ್ಷಕರಿಗೂ ಗೊತ್ತಿಲ್ಲದೆ ಅವ್ರು ಕೇಳ್ತಾರೆ ಅವರು. ಅದು ಅದು ಸತ್ಯ, ಅದು ಕನ್ನಡ ವ್ಯಾಕರಣ. ಪಾಪ ಏನಾಗಿದೆ, ಏನೋ ಕುಮಾರ್ ಏನೋ ಹೇಳ್ತಿದ್ದಾನೆ ಕನ್ನಡ ವ್ಯಾಕರಣ ಹೇಳ್ಕೊಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ರಾಜ್ಯನ ನಡೆಸಿದವರು ಲೀಡರ್ ಆಫ್ ಅಪೋಸಿಷನ್ ಆಗಿ ರಾಜ್ಯ ಕಂಡಂತ ಒಬ್ಬರು ಧೀಮಂತನ, ಅವ್ರನ್ನ ಕನ್ನಡ ಮೇಷ್ಟ್ರು ಅನ್ನೋದು ಬಹಳ ಉನ್ನತ ಸ್ಥಾನ.